हाय फ्रेंड्स, नानु सुमति। इवत्तु नावु ओद्लिक्किरुव विषय अनुसूचिगळु अंद्रे स्केड्यूल्स। नम्मल्लि 12 स्केड्यूल्स इदे, ओंदोंदागि ओदोण। अदक्किन्त मुंचे डू लाइक माय वीडियोस एंड सब्सक्राइब माय चानल फॉर मोर अपडेट्स इट द बेल बटन टू। ಮತ್ತೆ ಮೊದಲಾದ ಅನುಸೂಚಿನಲ್ಲಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತಾದ ವಿವರಣೆಯನ್ನು ಡೀಟೇಲ್ ಆಗಿ ಬರೆದಿದ್ದಾರೆ। ಮತ್ತೆ ಎರಡನೇ ಅನುಸೂಚಿ ಎರಡರಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಗಳ ರಾಜ್ಯಪಾಲ ಮತ್ತು ಕೇಂದ್ರ ರಾಜ್ಯ ಶಾಸಕಾಂಗಗಳ ಸಭಾಪತಿಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರ ವೇತನ ಅಂದರೆ ಸ್ಯಾಲರಿ ಮತ್ತು ಪರ್ಕ್ಸ್ ಭತ್ಯಗಳು ಮತ್ತು ಸವಲತ್ತುಗಳು ಎಲ್ಲ ವಿಧವಾದ ಸವಲತ್ತುಗಳನ್ನು ಕುರಿತಾದ ವಿವರಣೆ ನೀಡಲಾಗಿದೆ। ರಾಷ್ಟ್ರಪತಿ, ಪ್ರೆಸಿಡೆಂಟಲ್, ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್, ರಾಜ್ಯಪಾಲ, ಗವರ್ನರ್ ಇವರೆಲ್ಲರೂ ಕೂಡ ಇಲ್ಲಿ ಅವರ ಸ್ಯಾಲ್ರಿ ಬಗ್ಗೆ ಎರಡನೇ ಸ್ಕೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ। ಮೂರನೇದು ವಿವಿಧ ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸುವ ಪ್ರಮಾಣ ವಚನ ಕುರಿತು ಓತ್ ಅಂದರೆ ನೀವು ಅವರು ಯಾವುದೇ ಇದರಿಂದ ಅವರು ಚುನಾಯಿತರಾದರೆ ಇವರೆಲ್ಲರೂ ಇವ್ರು ಯಾರೂ ಡೈರೆಕ್ಟ್ ಎಲೆಕ್ಷನಿಂದ ಚುನಾಯಿತರಾದವರಲ್ಲ। ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದರೆ ರಾಷ್ಟ್ರಪತಿನ ನಾವು ಚುನಾಯಿಸೋದಿಲ್ಲ, ಉಪರಾಷ್ಟ್ರಪತಿನ ಡೈರೆಕ್ಟ್ ಎಲೆಕ್ಷನ್ಸಿಂದ ಮಾಡೋದಿಲ್ಲ। ಗವರ್ನರ್ಸ್ ಎಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರೂ ಕೂಡ ಡೈರೆಕ್ಟ್ ಎಲೆಕ್ಷನ್ಸಿಂದ ಬಂದಿಲ್ಲ, ನ್ಯಾಯಾಧೀಶರು ಕೂಡ ಡೈರೆಕ್ಟ್ ಎಲೆಕ್ಷನ್ನಿಂದ ಬಂದಿಲ್ಲ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕೂಡ ಡೈರೆಕ್ಟ್ ಎಲೆಕ್ಷನ್ಸಿಂದ ಬಂದಿಲ್ಲ। ಸೊ ಇವರೆಲ್ಲರ ಕೂಡ ಸ್ಯಾಲರಿ ಕೂಡ ಎರಡನೇ ಸ್ಕೆಡ್ಯೂಲ್ಸಲ್ಲಿ ಇದೆ। ಇದು ಯಾವುದೇ ವಾದ MLA, MPs, ಪ್ರೈಮ್ ಮಿನಿಸ್ಟರ್ಸ್ ಇವರೆಲ್ಲ ಇದರಲ್ಲಿ ಬರೋದಿಲ್ಲ। ಸೊ ಇದು ಒನ್ಲಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತೀವಿ। ವಿವಿಧ ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸುವ ಪ್ರಮಾಣ ವಚನ ಕುರಿತು ಎಲ್ಲರೂ ಯಾರೆಲ್ಲ ಎಲೆಕ್ಷನ್ಸಲ್ಲಿ ವಿನ್ ಆಗಿ ಬರ್ತಾರೋ ಅವ್ರಿಗೆ ಒಂದು ಪ್ರಮಾಣ ವಚನ ಇರುತ್ತೆ। ಆ ಪ್ರಮಾಣ ವಚನ ಸ್ವೀಕರಣೆ ಮಾಡುವುದು ಅನುಸೂಚಿಗಳು ಮೂರರಿಂದ ಅದರ ಪ್ರಕಾರವಾಗಿ ಮಾಡಲಾಗುತ್ತೆ। ರಾಜ್ಯಗಳು ಮತ್ತು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಗಳಲ್ಲಿ ಸ್ಮಾರಕಗಳ ಹಂಚಿಕೆ ಮತ್ತು ಕುರಿತ ವಿವರಣೆ, ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಮಾನಗಳಿವೆ ಅಂತ ಹಂಚಿಕೆ ಮಾಡುವುದು ಬಂದು ನಾಲ್ಕನೇ ಸ್ಕೆಡ್ಯೂಲ್ ಪ್ರಕಾರ ಮಾಡ್ತಾರೆ। SC ST ಪ್ರದೇಶಗಳ ಪಂಗಡಗಳ ಆಡಳಿತದ ಕುರಿತ ವಿವರಣೆ ಇರುತ್ತೆ। ಸ್ಕೆಡ್ಯೂಲ್ ಕಾಸ್ಟ್ ಮತ್ತು ಸ್ಕೆಡ್ಯೂಲ್ ಟ್ರೈಬ್ಗಳ ಅವರಲ್ಲಿ ಯಾರು ಆಡಳಿತ ಮಾಡಬೇಕು ಅನ್ನೋದನ್ನ ಕುರಿತು ಇಲ್ಲಿ ಅನುಸೂಚಿಯಲ್ಲಿ ಮೆನ್ಷನ್ ಆಗಿದೆ। ಅಸ್ಸಾಂ, ಮೇಘಾಲಯ, ಮಿಜೋರಾಂ ಹಾಗೂ ತ್ರಿಪುರ ರಾಜ್ಯಗಳಿಗೆ ವಿಶೇಷ ಸೌಲಭ್ಯ ಕುರಿತ ವಿವರಣೆಯನ್ನು ಆರನೇ ಸ್ಕೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ದಾರೆ। ಕೇಂದ್ರ ಹಾಗೂ ರಾಜ್ಯಗಳ ಸಮವರ್ತಿ ಪಟ್ಟಿಯನ್ನು ಕೂಡ ಏಳನೇ ಅನುಸೂಚಿಯಲ್ಲಿದೆ। ಸಂವಿಧಾನದ ಮಾನ್ಯತೆ ಪಡೆದ 22 ಅಧಿಕೃತ ಭಾಷೆಗಳ ಕುರಿತ ವಿವರಣೆ। ಸೊ ನಮ್ಮಲ್ಲಿ ಸಾವಿರಾರು ಭಾಷೆಗಳಿದೆ, ಟ್ರೈಬಲ್ ಲ್ಯಾಂಗ್ವೇಜಸ್ ಇದೆ, ಆದರೆ 22 ಅಧಿಕೃತ ಭಾಷೆಗಳಾಗಿ ಮಾಡಿದೆ। ನಮ್ಮ ದೇಶಕ್ಕೆ ಯಾವುದೇ ಥರವಾದ ದೇಶೀಯ ಭಾಷೆ ಇಲ್ಲ, ಅಧಿಕೃತ ಭಾಷೆಗಳಿದ್ದೇವೆ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇದೆ, ಆದರೆ ಯಾವುದೇ ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಮ್ಮ ದೇಶಕ್ಕೆ ಇಲ್ಲ। ಅದು UPSC ಆಸ್ಪಿರೆಂಟ್ ಆಗಿ ನಿಮಗೆ ಅದು ವಿಷಯ ಗೊತ್ತಿರಬೇಕು। ರಾಜ್ಯಗಳು ಜಾರಿಗೆ ತಂದ ಭೂ ಸುಧಾರಣಾ ಹಾಗೂ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆಯ ಅಧಿನಿಯಮಗಳ ಕುರಿತ ವಿವರಣೆ ಕೂಡ ಇರುತ್ತೆ ಇಲ್ಲಿ। ಸೊ ಪಕ್ಷೇತರ ನಿಷೇಧ ಕಾಯ್ದೆ ಇಲ್ಲ ಆಂಟಿ ಡಿಫೆಕ್ಷನ್ ಲಾವ್ ಅಂತ ಹೇಳ್ತೀವಿ, ನೀವೇನಾದರೂ ಅವರು ಕೌನ್ಸಿಲರ್, MLA ಅಥವಾ ಅಲ್ಲಿರುವ ಮೆಂಬರ್ಸು ಪಕ್ಷೇತರ ಪಕ್ಷಾಂತರ ನಿಷೇಧ ಮಾಡಿದರೆ ಅವ್ರನ್ನ ಆಂಟಿ ಡಿಫೆಕ್ಷನ್ ಲಾ ತಂದು ಅವ್ರಿಗೆ ಕಾನೂನು ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಶಿಕ್ಷೆ ಕೊಡೋಕ್ಕೆ ಆಗುತ್ತೆ, ಅದನ್ನು ಅನುಸೂಚಿ 10ರಲ್ಲಿ ಮೆನ್ಷನ್ ಮಾಡಿದ್ದಾರೆ। ಪಂಚಾಯತ್ ಸಂಸ್ಥೆಗಳ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಾಂಗಗಳ ವಿವರಣೆಯನ್ನು 11ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡಿದೆ। ಅದೇ ಥರ ಸೇಮ್ ಇಲ್ಲಿ ಪಂಚಾಯತ್ಗೆ ಅಧಿಕಾರ ಕಾರ್ಯನಿರ್ವಹಣೆ ಮಾಡುತ್ತಿದೆ, ಅದನ್ನೇ ನಗರ ಸ್ಥಳೀಯ ಸರ್ಕಾರ ರಚನೆ ಅಥವಾ ಅಧಿಕಾರ ಕಾರ್ಯಗಳು ಮಾಡುವುದು ಕೂಡ 12ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ। ನಾನು ಅನ್ಕೊತೀನಿ ಈ ವಿಡಿಯೋ ನಿಮಗೆ ತುಂಬ ತುಂಬ ಉಪಯೋಗ ಆಗಿದೆ ಅಂತ। ಡೂ ಲೈಕ್ ಮೈ ವೀಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್। ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್।